ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರಿವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಇವತ್ತು ನಾವು 22 ಅಕ್ಟೋಬರ್ 2019 ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಯನ್ನು ನೋಡ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಒಂದು ಲಿಂಕನ್ನು ನೀಡಿದ್ದೀವಿ, ಅಲ್ಲಿಂದ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ಹಾಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ, ಇಮ್ನೆಕ್ಸ್ 2019 ನೌಕಾ ಸಮರ ಅಭ್ಯಾಸ ಯಾವ ಎರಡು ದೇಶಗಳೊಂದಿಗೆ ನಡೆಯಿತು ಅಂತ ಕೇಳಲಾಗಿದೆ. ಸೊ ಇಲ್ಲಿ ಇಮ್ನೆಕ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇಂಡಿಯಾ ಮ್ಯಾನ್ಮಾರ್ ನೇವಲ್ ಎಕ್ಸಸೈಸ್ 2019 ಅಂತ ಹೇಳಿಬಿಟ್ಟು, ಸೊ ಈ ಒಂದು ಸಮರಾಭ್ಯಾಸ ನಡೆದಿರತಕ್ಕಂಥದ್ದು ಭಾರತ ಮತ್ತು ಮ್ಯಾನ್ಮಾರ್ನ ಜೊತೆಗೆ. ಸೊ ಒಟ್ಟು ಅಕ್ಟೋಬರ್ ತಿಂಗಳಲ್ಲಿ ಒಟ್ಟು 4 ಸಮರಾಭ್ಯಾಸಗಳು ನಡೀತವೆ. ಇದರಲ್ಲಿ 3 ನೌಕಾ ಸಮರಾಭ್ಯಾಸಗಳು ಹಾಗೆ 1 ಮಿಲಿಟರಿ ಸಮರಾಭ್ಯಾಸ. ಅವುಗಳನ್ನು ನಾವು ಈ ಒಂದು ಪಿಕ್ಚರ್ನ ಮುಖಾಂತರವಾಗಿ ನಾವು ತಿಳ್ಕೊಂಡು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತಲೇ ನಾನು ನಿಮಗೆ ಈ ಒಂದು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಇಂಡೋ ಬಾಂಗ್ಲಾದೇಶದ ನಡುವೆ ನಡೆದಿರತಕ್ಕಂಥ ಈ ಒಂದು ನೌಕಾ ಸಮರಾಭ್ಯಾಸ ನಡೀತಾ ಇರತಕ್ಕಂಥದ್ದು, ಇದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆಯುತ್ತೆ. ಇದನ್ನು ಇಂಡೋ ಬಾಂಗ್ಲಾ ಸಮರಾಭ್ಯಾಸ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಎರಡನೇದಾಗಿ ನಡೀತಾ ಇರತಕ್ಕಂಥದ್ದು ಇಮ್ನೆಕ್ಸ್ ಅಥವಾ 2019 ಅಂತ ಹೇಳಿಬಿಟ್ಟು, ಸೊ ಈ ಒಂದು ನೌಕಾ ಸಮರಾಭ್ಯಾಸ ನಡೀತಾ ಇರತಕ್ಕಂಥದ್ದು ಮ್ಯಾನ್ಮಾರ್ನ ಮತ್ತು ಭಾರತದ ಜೊತೆಗೆ. ಈ ಒಂದು ನೌಕಾ ಸಮರಾಭ್ಯಾಸ ಕೂಡ ನಡೀತಾ ಇರತಕ್ಕಂಥದ್ದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ. ನಿಮಗೆ ಎರಡೂ ಕೂಡ ಗೊತ್ತಿರಬೇಕು, ಇಂಡೋ ಬಾಂಗ್ಲಾ ಪಕ್ಕಪಕ್ಕದ ರಾಷ್ಟ್ರಗಳು. ಸೊ ಇವೆರಡರ ಒಂದು ನಡುವೆ ನಡೀತಾ ಇರತಕ್ಕಂಥ ಈ ಒಂದು ನೌಕಾ ಸಮರಾಭ್ಯಾಸ ಏನಿದೆ, ಇದು ವಿಶಾಖಪಟ್ಟಣಂನಲ್ಲಿ ನಡೆಯುತ್ತೆ. ಹಾಗೆಯೇ ಮೂರನೇದಾಗಿ ನಾವು ತಗೊಂಡ್ರೆ, ಇದು ಜಪಾನ್ ದೇಶದೊಂದಿಗೆ ನಡೀತಾ ಇರತಕ್ಕಂಥ ಈ ಒಂದು ಮಿಲಿಟರಿ ಸಮರಾಭ್ಯಾಸ ಏನಿದೆ, ಇದು ಈ ಒಂದು ಭಾಗದಲ್ಲಿ ನಡೆಯುತ್ತೆ. ಸೊ ಇದು ಮಿಜೋರಾಂನಲ್ಲಿ ನಡೀತಾ ಇರತಕ್ಕಂಥ ಒಂದು ಸಮರಾಭ್ಯಾಸವಾಗಿದೆ. ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ಧರ್ಮ ಗಾರ್ಡಿಯನ್ 2019 ಅಂತ ಕೂಡ ಕರೀತಾರೆ. ಜಪಾನ್ ದೇಶದೊಂದಿಗೆ ನಡೀತಾ ಇರತಕ್ಕಂಥ ಈ ಒಂದು ಮಿಲಿಟರಿ ಸಮರಾಭ್ಯಾಸ ನಡೀತಾ ಇರತಕ್ಕಂಥದ್ದು ಇದು ಮಿಜೋರಾಂನಲ್ಲಿ. ಇದನ್ನು ಧರ್ಮ ಗಾರ್ಡಿಯನ್ 2019 ಅಂತ ಕರೀತಾರೆ. ಹಾಗೆ ನಾಲ್ಕನೇದಾಗಿ, ಇದು ಮಾಲ್ಡೀವ್ಸ್ನ ಜೊತೆಗೆ ನಡೀತಾ ಇರತಕ್ಕಂಥ ಒಂದು ನೌಕಾ ಸಮರಾಭ್ಯಾಸವಾಗಿದೆ. ಇದು ನಡೀತಾ ಇರತಕ್ಕಂಥದ್ದು ಮಹಾರಾಷ್ಟ್ರದ ಪುಣೆಯ ಆಂಧ್ರ ಮಿಲಿಟರಿ ಸ್ಟೇಷನ್ನಲ್ಲಿ ನಡೀತಾ ಇದೆ. ಇದನ್ನು ಎಕ್ವೇರಿನ್ ಅಂತ ಹೇಳಿಬಿಟ್ಟು ಕರೀತಾರೆ. ಎಕ್ವೇರಿನ್ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಸ್ನೇಹಿತರು ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮಗೆ ಈ 4 ನೌಕಾ ಸಮರಾಭ್ಯಾಸಗಳು ವಿತ್ ಮಿಲಿಟರಿ ಸಮರಾಭ್ಯಾಸಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರಿಕೂಡ್ದು. ಓಕೆ, ಸೊ ಹಾಗೆಯೇ ಇವತ್ತಿನ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಸ್ನೇಹಿತರೆ ಈ ಪ್ರಶ್ನೆ ಇದು ನಿನ್ನೆ ಕ್ಲಾಸಲ್ಲಿ ನೀಡಿರ್ತಕ್ಕಂಥ 4ನೇ ಪ್ರಶ್ನೆ ಆಗಿತ್ತು. ಸೊ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ಈ ಒಂದು ಪ್ರಶ್ನೆಯನ್ನು ಮತ್ತೆ ಎಗೇನ್ ನಿಮಗೆ ತಗೊಂಡು ತಿಳಿಸ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವು ನಿಮಗೆ ತಿಳಿಸ್ಬೇಕಾದ್ರೆ 2020 ಅಂತ ತಿಳಿಸಲಾಗಿತ್ತು. ಬಟ್ ಅದು 2022 ನಡೆಯುವ 91ನೇ ಇಂಟರ್ಪೋಲು ಜನರಲ್ ಅಸೆಂಬ್ಲಿ ಎಲ್ಲಿ ನಡೆಯಲಿದೆ ಅಂತ ಕೇಳಬೇಕಿತ್ತು. ಸೊ ಅದನ್ನು ನೀವು 2022 ಅಂತ ಹೇಳಿಬಿಟ್ಟು 4ನೇ ಪ್ರಶ್ನೆಯಲ್ಲಿ ಚೇಂಜ್ ಮಾಡಿಕೊಳ್ಳಿ. ಓಕೆ, ಸೊ ಈ ಒಂದು ಅಸೆಂಬ್ಲಿ ನಡೀತಾ ಇರತಕ್ಕಂಥದ್ದು ಭಾರತದಲ್ಲಿ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ, ಇತ್ತೀಚೆಗೆ ಇಂಡೋನೇಷ್ಯಾದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಮರು ಆಯ್ಕೆಯಾದವರು ಯಾರು? ಸ್ನೇಹಿತರೆ, ಜೋಕೋ ವಿಡೋಡೊ ಅವರು ಎರಡನೇ ಬಾರಿಗೆ ಇಂಡೋನೇಷ್ಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ನಿಮಗೆ ನೆನಪಿರಲಿ, ಜೋಕೋ ವಿಡೋಡೊ ಅವರು ಇಂಡೋನೇಷ್ಯಾದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾಗ್ತಾರೆ. ಅದರಿಂದ ನಾವು ಇಂಡೋನೇಷ್ಯಾದ ಬಗ್ಗೆಯೂ ಕೂಡ ಒಂದಿಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಬರೋಣ. ಇಂಡೋನೇಷ್ಯಾ ಇದು ಭಾರತದ ಈ ಒಂದು ಭಾಗದಲ್ಲಿ ಬರತಕ್ಕಂಥ ರಾಷ್ಟ್ರವಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾವು ರೆಡ್ ಕಲರಲ್ಲಿ ಏನು ಟಿಕ್ ಮಾಡ್ತಾ ಇದ್ದೀನಿ, ಸೊ ಇದು ಕಂಪ್ಲೀಟ್ ಆಗಿ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇರತಕ್ಕಂಥ ಪಾರ್ಟ್ ಏನಿದೆ, ಇದು ಇಂಡೋನೇಷ್ಯಾ. ಇಂಡೋನೇಷ್ಯಾದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಜಕಾರ್ತಾ. ಇಂಡೋನೇಷ್ಯಾದ ರಾಷ್ಟ್ರಪತಿ ಯಾರು ಅಂತ ಹೇಳಿದ್ರೆ ಜೋಕೋ ವಿಡೋಡೊ. ಇವರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅಲ್ಲಿ ಯೂಸ್ ಮಾಡ್ತಕ್ಕಂಥ ಅಸೆಂಬ್ಲಿ ಯಾವುದು ಅಂತ ಹೇಳಿದ್ರೆ ಪೀಪಲ್ಸ್ ಕನ್ಸಲ್ಟೇಟಿವ್ ಅಸೆಂಬ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕರೆನ್ಸಿ ಇಂಡೋನೇಷ್ಯಾ ರುಪಯ್ಯ. ಸೊ ಇಲ್ಲಿ ನೀವು ನೋಡ್ತಾ ಇರೋಗೆ ಇವರೇನೆ ಜೋಕೋ ವಿಡೋಡೊ ಅವರು. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, ಇತ್ತೀಚೆಗೆ ಭಾರತೀಯ ರೈಲ್ವೆ ಇತಿಹಾಸದಲ್ಲಿ 3 ಗಂಟೆಗಳಿಗಿಂತ ಹೆಚ್ಚು ಕಾಲ ವಿಳಂಬದ ಅಚಾತುರ್ಯದಿಂದ ಸುಮಾರು 950 ಪ್ರಯಾಣಿಕರಿಗೆ 1.62 ಲಕ್ಷ ರೂಪಾಯಿ ಪರಿಹಾರವಾಗಿ ನೀಡಿದ ರೈಲ್ವೆ ಯಾವುದು? ಸೊ ಇದು ದೆಹಲಿ ಮತ್ತು ಲಕ್ನೋ ನಡುವೆ ನಡೀತಾ ಇರತಕ್ಕಂಥ ತೇಜಸ್ ಎಕ್ಸ್ಪ್ರೆಸ್ ಏನಿದೆ, ಆ ಒಂದು ದಿವಸದಲ್ಲಿ 3 ಗಂಟೆಗಳ ಕಾಲ ವಿಳಂಬವಾಗಿ ರೀಚ್ ಆಗ್ತಾ ಇರತ್ತೆ. ಸೊ ಆ ಒಂದು ಕಾರಣದಿಂದ ವಿಳಂಬ ಆಗಿರೋದ್ರಿಂದ ರೈಲ್ವೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪರಿಹಾರವಾಗಿ ಪ್ರಯಾಣಿಕರಿಗೆ 1.62 ಲಕ್ಷ ರೂಪಾಯಿಗಳನ್ನು ಅವರಿಗೆ ಪರಿಹಾರವಾಗಿ ನೀಡ್ತಾರೆ. ಅಂದರೆ ಅಪ್ರಾಕ್ಸಿಮೇಟ್ ಒಬ್ಬರಿಗೆ 100 ರೂಪಾಯಿ ಹಾಗೆ 250 ರೂಪಾಯಿ ಈ ಒಂದು ಅಮೌಂಟನ್ನು ನೀಡಿಬಿಟ್ಟು ಇವರಿಗೆ ಪರಿಹಾರದ ಹಣವನ್ನು ನೀಡ್ತಾರೆ. ಅದರ ಒಟ್ಟು ಮೊತ್ತ ಎಷ್ಟು ಅಂತ ಹೇಳಿದ್ರೆ 1.62 ಲಕ್ಷ ರೂಪಾಯಿಗಳು. 4ನೇ ಪ್ರಶ್ನೆ,
ಇತ್ತೀಚೆಗೆ IBA ಅಥವಾ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸೊ ಇದಕ್ಕೆ SBI ನ ಮುಖ್ಯಸ್ಥರಾಗಿರ್ತಕ್ಕಂಥ ರಜನೀಶ್ ಕುಮಾರ್ ಅವರು 2019 ಮತ್ತು 20ರಲ್ಲಿ IBA ನ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. ಸೊ ಇದಕ್ಕಿಂತ ಮೊದಲು ಇದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸುನಿಲ್ ಮೆಹತಾರ್ ಅವರು ಇಲ್ಲಿ IBA ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅವರ ಒಂದು ಸ್ಥಾನದಲ್ಲಿ ಈಗ ರಜನೀಶ್ ಕುಮಾರ್ ಅವರು ಈಗ ಆಯ್ಕೆಯಾಗಿರ್ತಕ್ಕಂಥದ್ದು. ಈ ಎರಡು ಪಾಯಿಂಟರ್ಸ್ಗಳು ನಿಮಗೆ ನೆನಪಿರಲಿ. ಈಗ ಆಯ್ಕೆಯಾಗಿರ್ತಕ್ಕಂಥವ್ರು ರಜನೀಶ್ ಕುಮಾರ್, ಇವರು SBI ನ ಮುಖ್ಯಸ್ಥರಾಗಿದ್ದಾರೆ. ಈ ಹಿಂದೆ ಇರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸುನಿಲ್ ಕುಮಾರ್ ಮೆಹ್ತಾ ಅವರು ಇದ್ದರು. ಅವರ ಒಂದು ಸ್ಥಾನದಲ್ಲಿ ರಜನೀಶ್ ಕುಮಾರ್ ಅವರು ಈಗ ಆಯ್ಕೆಯಾಗಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ಈ ಕ್ವಶನ್ಗೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. 5ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಕ್ಟೋಬರ್ 20ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಿಜಿಟಲ್ ನೇಷನ್ ಸಾಲ್ವಿಂಗ್ ಟೆಕ್ನಾಲಜೀಸ್ ಪೀಪಲ್ಸ್ ಪ್ರಾಬ್ಲಮ್ಸ್ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಲೇಖಕರು ಯಾರು ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಳ್ಳಿ. ಈ ಬುಕ್ಕಿನ ಹೆಸರೇನು ಅಂತ ಹೇಳಿದ್ರೆ, ಬ್ರಿಜಿಟಲ್ ನೇಷನ್ ಸಾಲ್ವಿಂಗ್ ಟೆಕ್ನಾಲಜೀಸ್ ಪೀಪಲ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಈ ಒಂದು ಬುಕ್ಕಿನ ಹೆಸರಾಗಿದೆ. ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಟಾಟಾ ಸನ್ಸ್ನ ಚೇರ್ಮನ್ ಆಗಿರತಕ್ಕಂಥ ಎನ್ ಚಂದ್ರಶೇಖರನ್, ಹಾಗೆಯೇ ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ಮುಖ್ಯ ಅರ್ಥಶಾಸ್ತ್ರಜ್ಞ ಅಥವಾ ಆ ಒಂದು ಟಾಟಾ ಸನ್ಸ್ನ ವಕೀಲರಾಗಿರ್ತಕ್ಕಂಥ ರೂಪಾ ಪುರುಷೋತ್ತಮ ಅವರು, ಇವರಿಬ್ಬರೂ ಕೂಡ ಸೇರಿ ಈ ಒಂದು ಬುಕ್ಸನ್ನು ಬರೀತಾರೆ. ಅವ್ರ ಬುಕ್ಕನ್ನು ಬರೆದಿರ್ತಕ್ಕಂಥ ಲೇಖಕರ ಹೆಸರೇನು ಅಂತ ಹೇಳಿದ್ರೆ, ಎನ್ ಚಂದ್ರಶೇಖರನ್ ಹಾಗೆಯೇ ರೂಪಾ ಪುರುಷೋತ್ತಮ್ ಇವರಿಬ್ಬರೂ ಕೂಡ ಈ ಒಂದು ಪುಸ್ತಕವನ್ನು ಬರೀತಾರೆ. ಸೊ ಪುಸ್ತಕದ ಹೆಸರೇನು ಅಂತ ಹೇಳಿದ್ರೆ, ಬ್ರಿಜಿಟಲ್ ನೇಷನ್ ಸಾಲ್ವಿಂಗ್ ಟೆಕ್ನಾಲಜೀಸ್ ಪೀಪಲ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಈ ಒಂದು ಪುಸ್ತಕದ ಹೆಸರಾಗಿದೆ. ಸೊ ಹಾಗೆ ಈ ಪುಸ್ತಕ ಒಳಗೊಂಡಿರತಕ್ಕಂಥ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ಈ ಪುಸ್ತಕದಲ್ಲಿ ಮಾನವರು ಮತ್ತು ತಂತ್ರಜ್ಞಾನವು ಭವಿಷ್ಯದಲ್ಲಿ ಪರಸ್ಪರ ಪ್ರಯೋಜನಕಾರಿ ವ್ಯವಸ್ಥೆಯಲ್ಲಿ ಸಹಬಾಳ್ವೆಯನ್ನು ನಡೆಸುತ್ತವೆ ಅಂತಕ್ಕಂಥದ್ದು ಈ ಒಂದು ಪುಸ್ತಕದ ವಿಷಯವಸ್ತು ಆಗಿರುತ್ತೆ. ಐ ಹೋಪ್ ನಿಮಗೆ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಕ್ಲಿಯರ್ ಆಗಿದೆ. 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಮೋಸ್ಟ್ ಎಮಿನೆಂಟ್ ಸೀನಿಯರ್ ಸಿಟಿಸನ್ ಅವಾರ್ಡ್ 2019 ಅಥವಾ ಅತ್ಯುನ್ನತ ಹಿರಿಯ ನಾಗರಿಕ ಪ್ರಶಸ್ತಿ 2019 ಯಾರಿಗೆ ನೀಡಲಾಗಿದೆ? ಸೊ ಇದನ್ನು ಭಾರತದ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಅವರು ಕೆ ಪರಾಶರನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ದೆಹಲಿಯಲ್ಲಿರತಕ್ಕಂಥ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಇತ್ತೀಚೆಗೆ ನೀಡಲಾಗ್ತಾ ಇದೆ. ಸೊ ಆ್ಯಕ್ಚುಲ್ ಆಗಿ ಇವರು ಯಾರು ಈ ಕೆ ಪರಾಶರನ್ ಅಂತ ಹೇಳಿದ್ರೆ, ಇವರಿಗೆ 92 ಏಜ್ ಆಗಿರತಕ್ಕಂಥ ಇವರು ಮೊದಲು ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆಯೇ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ತಮಿಳುನಾಡಿನ ಅಡ್ವೊಕೇಟ್ ಜನರಲ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಇಂದಿರಾಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಸಮಯದಲ್ಲಿ ಭಾರತದ ಅಟಾರ್ನಿ ಜನರಲ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಜೊತೆಗೆ ಇವರು ಪಾಂಡಿತ್ಯ, ಶಾಸ್ತ್ರಗಳ ಜ್ಞಾನ, ನೀತಿಶಾಸ್ತ್ರ ವಿಷಯಗಳಲ್ಲಿ ಇವರು ನೀಡಿರತಕ್ಕಂಥ ಅತ್ಯುತ್ತಮವಾಗಿರತಕ್ಕಂಥ ಕೊಡುಗೆಗೋಸ್ಕರ ಅವರಿಗೆ ಇತ್ತೀಚೆಗೆ ಈ ಒಂದು ಎಮಿನೆಂಟ್ ಸೀನಿಯರ್ ಸಿಟಿಸನ್ ಅವಾರ್ಡ್ 2019 ನೀಡಲಾಗಿದೆ, ಅಥವಾ ಅತ್ಯುನ್ನತ ಹಿರಿಯ ನಾಗರಿಕ ಪ್ರಶಸ್ತಿ 2019 ನೀಡಲಾಗಿದೆ. ಐ ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಗೊತ್ತಾಗಿದೆ. ಇದರ ಜೊತೆಗೆ ಅವರಿಗೆ 2003ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಹಾಗೆ 2011ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಸೊ ಈ ಎಲ್ಲ ಡೀಟೇಲ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, 7ನೇ ಪ್ರಶ್ನೆ ಈ ರೀತಿಯಾಗಿದೆ. ವರ್ಲ್ಡ್ ಅಯೋಡಿನ್ ಡಿಫಿಷಿಯನ್ಸಿ ಡೇ ಅಥವಾ ವಿಶ್ವ ಅಯೋಡಿನ್ ಕೊರತೆ ದಿನವನ್ನು ಜಾಗತಿಕವಾಗಿ ಎಂದು ಆಚರಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು, ನಾವು ಪ್ರತಿ ವರ್ಷ ಅಕ್ಟೋಬರ್ 21ನೇ ತಾರೀಕಿನಂದು ವರ್ಲ್ಡ್ ಅಯೋಡಿನ್ ಡಿಫಿಷಿಯನ್ಸಿ ಡೇ ಅಥವಾ ವಿಶ್ವ ಅಯೋಡಿನ್ ಕೊರತೆ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಜೊತೆಗೆ ಸ್ನೇಹಿತರೆ, ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ದಿನವನ್ನು ಆಚರಿಸ್ತಕ್ಕಂಥದ್ದು ಅಯೋಡಿನ್ನ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು ಅಥವಾ ಅಯೋಡಿನ್ನ ಕೊರತೆಯಿಂದ ಆಗ್ತಕ್ಕಂಥ ಈ ಒಂದು ಡಿಫಿಷಿಯನ್ಸಿಸ್ಗಳು ಏನಿದ್ದಾವೆ ಅವುಗಳನ್ನು ತಡೆಗಟ್ಟತಕ್ಕಂಥದ್ದು ಅಥವಾ ಅವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಈ ಒಂದು ದಿನದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಮುಖ್ಯವಾಗಿ ಇಲ್ಲಿ ಅಯೋಡಿನ್ ಡಿಫಿಷಿಯನ್ಸಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಉಪ್ಪಿನ ಅಂಶದ ಕೊರತೆಯಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಈ ಒಂದು ದಿನದ ವಿಶೇಷವಾಗಿರುತ್ತೆ. ಹಾಗೆಯೇ ಇಲ್ಲಿ ನಮಗೆ ಅಯೋಡಿನ್ನ ಕೊರತೆಯಿಂದ ಯಾವ ಯಾವ ರೋಗಗಳು ಬರ್ತವೆ ಅಂತಲೂ ಕೂಡ ನಿಮಗೆ ಗೊತ್ತಿರಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ವಿಷಯವಾಗಿ ಎಕ್ಸಾಮಲ್ಲಿ ಇದೇ ಒಂದು ದಿನವನ್ನು ಕೇಳಬೇಕು ಅಂತ ಏನಿಲ್ಲ, ಈ ಒಂದು ವಿಷಯವಾಗಿ ಅಲ್ಲಿಂದ ಬರ್ತಕ್ಕಂಥ ರೋಗಗಳು ಯಾವುದು ಅಂತಲೂ ಕೂಡ ನಿಮಗೆ ಕೇಳಬಹುದಾಗಿರುತ್ತೆ. 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ G20 ಆರೋಗ್ಯ ಸಭೆಯು ಎಲ್ಲಿ ನಡೆಯಿತು? ಸ್ನೇಹಿತರೆ, ಈ ಪ್ರೋಗ್ರಾಂ ನಡೆದಿರತಕ್ಕಂಥದ್ದು ಜಪಾನ್ನಲ್ಲಿ. ಈ ಪ್ರೋಗ್ರಾಮಿಗೆ ಭಾರತದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಹರ್ಷವರ್ಧನ್ ಅವರು ಭಾಗವಹಿಸ್ತಾರೆ. ಸೊ ಇದಿಷ್ಟು ಡೀಟೇಲ್ಸ್ಗಳು G20 ಆರೋಗ್ಯ ಸಭೆಗೆ ಸಂಬಂಧಪಟ್ಟ ಹಾಗೆ. 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಸುಮಾರು 8,000 ವರ್ಷಗಳಷ್ಟು ಹಳೆಯದಾದ ನೈಸರ್ಗಿಕ ಮುತ್ತು ಯಾವ ದೇಶದ ಕರಾವಳಿ ಪ್ರದೇಶದಲ್ಲಿ ದೊರೆತಿದೆ? ಸ್ನೇಹಿತರೆ, ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿಯಾಗಿರ್ತಕ್ಕಂಥ ಅಬುದಾಬಿಯ ಕರಾವಳಿ ಪ್ರದೇಶವಾಗಿರ್ತಕ್ಕಂಥ ಮರಾವಾ ದ್ವೀಪದ ಈ ಒಂದು ಪ್ರದೇಶದಲ್ಲಿ
ಸಂಶೋಧನೆ ಮಾಡಬೇಕಿದ್ರೆ ಇತ್ತೀಚೆಗೆ ಈ ಮುತ್ತು ದೊರೆತಿರ್ತಕ್ಕಂಥದ್ದು. ಈ ಪ್ರದೇಶ ಏನಿದೆ, ಇದು ನವಶಿಲಾಯುಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರದೇಶ ಅಂತಲೂ ಕೂಡ ಹೇಳಲಾಗ್ತದೆ. ಇಲ್ಲಿ ಪುರಾತತ್ವ ಇಲಾಖೆಯವರು ಕಾರ್ಯವನ್ನು ನಿರ್ವಹಿಸ್ತಿರ್ಬೇಕಾದ್ರೆ ಅಥವಾ ಸಂಶೋಧನೆಯನ್ನು ನಡೆಸಬೇಕಾದ್ರೆ ಈ ಮುತ್ತು ದೊರೆತಿರ್ತಕ್ಕಂಥದ್ದು. ಈ ಮುತ್ತು ಸುಮಾರು 8,000 ವರ್ಷಗಳಷ್ಟು ಹಳೆಯದಾಗಿರತಕ್ಕಂಥದ್ದು ಅಂತ ಹೇಳಿಬಿಟ್ಟು ತಿಳಿಸಲಾಗ್ತದೆ. ಈ ಒಂದು ಟೆಸ್ಟ್ ಯಾವ ರೀತಿಯಾಗಿ ತಿಳಿಸಲಾಗ್ತಿದೆ ಅಂತ ಹೇಳಿದ್ರೆ, ಇದು ಕಾರ್ಬನ್ನ ಟೆಸ್ಟಿಂಗ್ನ ಮುಖಾಂತರವಾಗಿ ಈ ಒಂದು ಮುತ್ತಿನ ಏಜನ್ನು ತಿಳಿಸಲಾಗ್ತಾ ಇದೆ. ಸೊ ಇವಾಗ ನಾವು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಬಗ್ಗೆನೂ ಕೂಡ ಒಂದಿಷ್ಟು ಡೀಟೇಲ್ಸ್ಗಳನ್ನು ತಿಳ್ಕೊಂಡು ಬರೋಣ. ಯು ಎ ಇ ಅಂತಲೂ ಕೂಡ ಕರೀತಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿದ್ರೆ ಯು ಎ ಇ ಅಂತ ಹೇಳ್ಬಿಟ್ಟು ಇದರ ಶಾರ್ಟ್ ಫಾರ್ಮ್ ಆಗಿದೆ. ನಿಮ್ಗೆ ಇಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇರತಕ್ಕಂಥ ಪಾರ್ಟ್ ಏನಿದೆ, ಇದೆ ಯು ಎ ಇ. ಸೊ ಯು ಎ ಇಯ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಅಬುಧಾಬಿ. ಯು ಎ ಇಯ ಪ್ರಧಾನಿ ಶೇರ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮೊಕ್ತಮ್ ಅಂತಕ್ಕಂಥವರು ಯು ಎ ಇಯ ಪ್ರಧಾನಿಯಾಗಿದ್ದಾರೆ. ಹಾಗೆ ಅಲ್ಲಿನ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಖಲೀಫ್ ಬಿನ್ ಜಾಯದ್ ಅಲ್ ನಯ್ಯಾನ್ ಅಂತಕ್ಕಂಥವರು ಇವರು ಆ ದೇಶದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕರೆನ್ಸಿ ದಿರ್ಹಾಮ್, ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕರೆನ್ಸಿ ಆಗಿದೆ. ಐ ಹೋಪ್ ನಿಮಗೆ ಈ ಎಲ್ಲ ಡೀಟೇಲ್ಸ್ಗಳು ಕ್ಲಿಯರ್ ಆಗಿದೆ. 10ನೇ ಪ್ರಶ್ನೆ, ಇತ್ತೀಚೆಗೆ ತವರು ನೆಲದಲ್ಲಿ ಟೆಸ್ಟ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಡಾನ್ ಬ್ರಾಡ್ಮನ್ ಗಳಿಸಿರತಕ್ಕಂಥ ಅತಿ ಹೆಚ್ಚು ಸರಾಸರಿ ರನ್ಗಳ ದಾಖಲೆಯನ್ನು ಮುರಿದಿರತಕ್ಕಂಥ ಭಾರತೀಯ ಕ್ರಿಕೆಟಿಗೆ ಯಾರು ಅಂತ ಕೇಳಲಾಗ್ತದೆ. ಇತ್ತೀಚೆಗೆ ರೋಹಿತ್ ಶರ್ಮಾ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದಂದು ಆಸ್ಟ್ರೇಲಿಯಾದ ಡಾನ್ ಬ್ರಾಡ್ಮನ್ ಅವರು ಗಳಿಸಿರತಕ್ಕಂಥ 98.22 ಸರಾಸರಿ ರನ್ನನ್ನು 99.84 ಹಿಂದಕ್ಕೆ ಬಿಟ್ಟು ಇತ್ತೀಚೆಗೆ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವರು ರೋಹಿತ್ ಶರ್ಮಾ ಅವರು. ಈ ಒಂದು ಪಂದ್ಯಾವಳಿಯಲ್ಲಿ ಇವರು ಆಡಿರ್ತಕ್ಕಂಥ ಒಟ್ಟು 212 ರನ್ಗಳನ್ನು ಬಾರಿಸ್ಬಿಟ್ಟು ಈ ಒಂದು ಸಾಧನೆಯನ್ನು ಇವರು ಮಾಡಿದ್ದಾರೆ. 11ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನ 2019 ಎಂದು ಆಚರಿಸಲಾಯಿತು ಅಂತ ಕೇಳಲಾಗ್ತದೆ. ಇತ್ತೀಚೆಗೆ ಅಂತ ಹೇಳಿದ್ರೆ ಅಕ್ಟೋಬರ್ 21ನೇ ತಾರೀಕಿನಂದು ಕರ್ತವ್ಯದಲ್ಲಿ ಕೆಚ್ಚೆದೆಯ ಸಾಹಸವನ್ನು ತೋರಿರತಕ್ಕಂಥ ಪೊಲೀಸರನ್ನು ಸ್ಮರಿಸತಕ್ಕಂಥ ಉದ್ದೇಶದಿಂದ ಭಾರತದಾದ್ಯಂತ ಅಕ್ಟೋಬರ್ 21ನೇ ತಾರೀಕಿನಂದು ಪೊಲೀಸ್ ಸ್ಮರಣಾರ್ಥ ದಿನ ಅಂತಲೂ ಕೂಡ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನವನ್ನು 2019 ಯಾವಾಗ ಆಚರಣೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಕೇಳಲಾಗ್ತದೆ. ಸೊ ಇಲ್ಲಿ ನಿಮಗೆ ಅಕ್ಟೋಬರ್ 21ನೇ ತಾರೀಕಿನಂದು ನಾವು ಪ್ರತಿ ವರ್ಷ ಪೊಲೀಸ್ ಸ್ಮರಣಾರ್ಥ ದಿನ ಅಂತ ಹೇಳಿಬಿಟ್ಟು ಆಚರಣೆಯನ್ನು ಮಾಡ್ತೀವಿ ಅಂತ ನಿಮಗೆ ಗೊತ್ತಿದ್ರೆ ಸಾಕು. 12ನೇ ಪ್ರಶ್ನೆ ಈ ರೀತಿಯಾಗಿದೆ, ದುಬೈ ಕನ್ನಡಿಗರ ಸಂಘ ನೀಡುವ ಕನ್ನಡ ರತ್ನ ಪ್ರಶಸ್ತಿ 2019ಕ್ಕೆ ಆಯ್ಕೆಯಾಗಿರ್ತಕ್ಕಂಥವರು ಯಾರು? ಸ್ನೇಹಿತರೆ, ಇತ್ತೀಚೆಗೆ ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷೆಯಾಗಿರತಕ್ಕಂಥ ಸುಧಾಮೂರ್ತಿ ಅವರು 2019ರ ಕನ್ನಡ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥವರು. ಇದರ ಜೊತೆಗೆ ಸ್ನೇಹಿತರೆ, ನನ್ನ ಕಡೆಯಿಂದ ನಿಮಗೆ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಸಾಧ್ಯವಾಯಿತು ಅಂತ ಹೇಳಿದ್ರೆ ಮೋರ್ ಎವರ್ ನೀವು ಸುಧಾಮೂರ್ತಿ ಅವ್ರ ಬಗ್ಗೆ ಹೆಚ್ಚಿನದಾಗಿ ಅವರ ಒಂದು ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳಿ, ಹಾಗೆಯೇ ಅವರ ಒಂದು ವ್ಯಕ್ತಿತ್ವವನ್ನು ತಿಳ್ಕೊಂಡ್ರೆ ನಿಮ್ಮ ಒಂದು ಜೀವನಕ್ಕೂ ಕೂಡ ಉತ್ತಮವಾಗಿರತಕ್ಕಂಥ ಅರ್ಥವನ್ನು ನೋಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. 13ನೇ ಪ್ರಶ್ನೆ, ಇತ್ತೀಚೆಗೆ ಬಾಹ್ಯಾಕಾಶದ ನಡಿಗೆಯಲ್ಲಿ ದಾಖಲೆಯನ್ನು ಬರೆದಿರತಕ್ಕಂಥ ಮಹಿಳಾ ಗಗನಯಾತ್ರಿಗಳು ಯಾರು? ಸೊ ಇಲ್ಲಿ ಅಮೆರಿಕಾದ ಗಗನಯಾತ್ರಿಗಳಾಗಿರ್ತಕ್ಕಂಥ ಕ್ರಿಸ್ಟಿನಾ ಕೋಚ್ ಮತ್ತು ಜೆಸ್ಸಿಕಾ ಮೇರ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುಮಾರು 7 ಗಂಟೆ 17 ನಿಮಿಷಗಳ ಕಾಲ ನಡಿಗೆ ಮಾಡಿಬಿಟ್ಟು ಈ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸೊ ನಿಮಗೆ ನೆನಪಿರಬೇಕು, ಅಮೆರಿಕಾದ ಆ ಗಗನಯಾತ್ರಿಗಳು ಯಾರು ಅಂತ ಹೇಳಿದ್ರೆ ಕ್ರಿಸ್ಟಿನಾ ಕೋಚ್ ಮತ್ತು ಜೆಸ್ಸಿಕಾ ಮೇರ್ ಅವರು ಈ ಒಂದು ಸಾಧನೆಯನ್ನು ಮಾಡಿರತಕ್ಕಂಥ ಗಗನಯಾತ್ರಿಗಳು. ಇವರು ಪ್ರಸ್ತುತ ಅಮೆರಿಕಾದ ನಾಸಾದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಕ್ರಿಸ್ಟಿನಾ ಕೋಚ್ ಅವರು ಹಾಗೆ ಜೆಸ್ಸಿಕಾ ಮೇರ್ ಅವರು 14 ಮತ್ತು 15ನೇ ಮಹಿಳೆಯಾಗಿ ಬಾಹ್ಯಾಕಾಶದ ನಡಿಗೆಯನ್ನು ಕೈಗೊಂಡಿರತಕ್ಕಂಥ ಮೊದಲ ಮಹಿಳಾ ತಂಡ ಅಂತಕ್ಕಂಥ ದಾಖಲೆಯನ್ನು ಕೂಡ ಇವರು ಬರೆದಿದ್ದಾರೆ. ಸೊ ನಾಸಾದಿಂದ ಇವರ ಒಂದು ಜರ್ನಿಯನ್ನು ಹರ್ ಸ್ಟೋರಿ ದಿ ಮೇಕಿಂಗ್ ಅಂತಕ್ಕಂಥ ಹೆಸರಿನಿಂದ ಶೀರ್ಷಿಕೆಯನ್ನು ನೀಡಿದ್ದಾರೆ. ಸೊ ಒಟ್ಟು 50 ವರ್ಷಗಳಲ್ಲಿ 421 ಬಾಹ್ಯಾಕಾಶ ನಡಿಗೆಗಳಾಗಿದ್ದು ಇದರಲ್ಲಿ ಇವರು ಮಾಡಿರತಕ್ಕಂಥ ನಡಿಗೆ ಕೂಡ ಒಂದಾಗಿದೆ. ಸೊ ಐ ಹೋಪ್ ನಿಮಗೆ ಇವತ್ತು ನೀಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ಈ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಯೂಸ್ ಆಗುತ್ತೆ ಹಾಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬಾಯ್ ಗೈಸ್.